ಮತ್ತೊಂದೆಡೆ ಇವತ್ತು ತುಮಕೂರಿಗೆ ರಾಜಹುಲಿ ಎಂಟ್ರಿ ಕೊಡ್ತಾ ಇದೆ ಅಂದ್ರೆ ಬಿಎಸ್ ಯಡಿಯೂರಪ್ಪನವರು ತಿಪ್ಪಟೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ರೋಡ್ ಶೋ ನಡೆಸಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬಿಜೆಪಿ ಅಭ್ಯರ್ಥಿ ಬಿಸಿ ನಾಗೇಶ್ ಪರವಾಗಿ ಬಿಎಸ್ ಯಡಿಯೂರಪ್ಪ ಮತ ಯಾಚನೆಗೆ ಮಾಡ್ತಾರೆ ಇವತ್ತು ರೋಡ್ ಶೋ ಮೂಲಕ ಮಾಜಿ ಸಿಎಂ ಮತ ಭೇಟೆ ಮಾಡ್ತಾರೆ ಬೆಳಗ್ಗೆ 10:15ಕ್ಕೆ ಹೆಲಿಕಾಪ್ಟರ್ ಮೂಲಕ ತಿಪ್ಪಟೂರಿಗೆ ಆಗಮಿಸಲಿದ್ದಾರೆ ತಿಪ್ಪಟೂರಿನಲ್ಲಿ 1 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಬಿಎಸ್ ಯಡಿಯೂರಪ್ಪನವರು ಮತ್ತೊಂದೆಡೆ ಇವತ್ತು ತುಮಕೂರಿಗೆ ರಾಜಹುಲಿ ಅಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಇವತ್ತು ತುಮಕೂರಿನ 3 ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ನಡೆಸುತ್ತಾರೆ ಇದೇ ಸಂದರ್ಭದಲ್ಲಿ ಇವತ್ತು ಬಿಜೆಪಿಯ ನಾಯಕ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂತ ಬಿಎಸ್ ಯಡಿಯೂರಪ್ಪನವರು ಕೂಡ ತುಮಕೂರಿನಲ್ಲಿ ಮತ ಯಾಚನೆ ಮಾಡುತ್ತಾರೆ ತಿಪ್ಪಟೂರಿನಲ್ಲಿ ಯಡಿಯೂರಪ್ಪ ರೋಡ್ ಶೋ ಇರುತ್ತೆ ಇವತ್ತು ತಮ್ಮ ಅಭ್ಯರ್ಥಿ ನಾಗೇಶ್ ಅವರ ಪರವಾಗಿ ಮತ ಯಾಚನೆಯನ್ನ ಮಾಡಲಿದ್ದಾರೆ ಈಗಾಗಲೇ ನಾನು ಹೇಳಿದ ಹಾಗೆ ಶ್ರತಾಯ ಗತಾಯ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲೇಬೇಕು ತರಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಸ್ವತಃ ನರೇಂದ್ರ ಮೋದಿ ಆದಿಯಾಗಿ ಕೇಂದ್ರದ ನಾಯಕರೆಲ್ಲರೂ ಕೂಡ ರಾಜ್ಯಕ್ಕೆ ಬಂದು ಭರ್ಜರಿ ಮತ ಯಾಚನೆ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಇದರ ಜೊತೆಗೆ ಯಡಿಯೂರಪ್ಪನವರು ಕೂಡ ಯಡಿಯೂರಪ್ಪ ಅಂತ ಹೇಳಿದ್ರೆ ಬಿಜೆಪಿ ಬಿಜೆಪಿ ಅಂತ ಹೇಳಿದ್ರೆ ಯಡಿಯೂರಪ್ಪ ಅಂತ ಇತ್ತು ಅದಾದ ನಂತರ ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಎಲೆಕ್ಷನ್ ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಇಂದು ತುಮಕೂರಿಗೆ ಪ್ರಚಾರಕ್ಕೆ ತೆರಳುತ್ತಾ ಇದ್ದಾರೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹೇಮಂತ್ ಕಲ್ಪತರು ನಾಡಿಗೆ ಇವತ್ತು ಇಬ್ಬರು ಎರಡು ಪಕ್ಷಗಳ ಘಟಾನುಘಟಿ ನಾಯಕರು ಎಂಟ್ರಿ ಕೊಡ್ತಾ ಇದ್ದಾರೆ ಒಂದು ಕಡೆ ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆ ಬಿಎಸ್ ಯಡಿಯೂರಪ್ಪನವರು ಹೇಗಿರುತ್ತೆ ಕಾರ್ಯಕ್ರಮಗಳು ಎಸ್ ಸಂಪರ್ಕ ಕಡಿತಗೊಂಡಿದೆ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಕುಮಾರಸ್ವಾಮಿ ಅವರು ತುಮಕೂರಿನಲ್ಲಿ ತಮ್ಮ ಅಭ್ಯರ್ಥಿಗಳ ಪರವಾಗಿ 3 ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡ್ತಾರೆ ಮತ್ತೊಂದು ಕಡೆ ಇವತ್ತು ಯಡಿಯೂರಪ್ಪನವರು ಕೂಡ ತುಮಕೂರಿಗೆ ಅಥವಾ ತುಮಕೂರಿನ ತಿಪ್ಪಟೂರಿಗೆ ತೆರಳುತ್ತಾ ಇದ್ದಾರೆ ಅಲ್ಲಿ ತಮ್ಮ ಅಭ್ಯರ್ಥಿಯ ಪರವಾಗಿ ಮತ ಯಾಚನೆಯನ್ನು ಮಾಡ್ತಾರೆ ರೋಡ್ ಶೋ ಮೂಲಕ ಹೀಗಾಗಿ ದಳಪತಿಗಳು ಒಂದು ಕಡೆ ಈ ಬಾರಿ ತುಮಕೂರಿನಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಕ್ಷೇತ್ರಗಳನ್ನು ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವುದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ಅಭಿವೃದ್ಧಿಯ ವಿಚಾರವನ್ನು ಮುಂದಿಟ್ಟುಕೊಂಡು ನಾವು ಮತ ಯಾಚನೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿನ ಜನ ಯಾರ ಪರವಾಗಿ ಹೆಚ್ಚಿನ ಒಲವನ್ನು ಹೊಂದಿದ್ದಾರೆ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ